ಬಿಜೆಪಿ ಮಾಜಿ ಶಾಸಕರಾದ ವೈ ಸಂಪಂಗಿರ್ ಅವರ ನೇತೃತ್ವದಲ್ಲಿ ಇಂದು ನಗರದ ಸೂರಜ್ ಮಾಲ್ ಸರ್ಕಲ್ನಿಂದ ತಾಲೂಕು ಕಚೇರಿವರೆಗೂ ನೂರಾರು ಬಿಜೆಪಿ ಕಾರ್ಯಕರ್ತರೊಂದಿಗೆ ಮೆರವಣಿಗೆ ಮಾಡಿದ ಸಂಪಂಗಿರ್ ಅವರು, ತಾಲೂಕು ಕಚೇರಿಯಲ್ಲಿ ಹಳೆ ದಾಖಲೆಗಳನ್ನು ರೈತರು ಪಡೆಯಬೇಕು ಎಂದರೆ ಬಂಗಾರಪೇಟೆಯವರೆಗೂ ಹೋಗಬೇಕು, ರೆಕಾರ್ಡ್ ರೂಮ್ ಅನ್ನು ಕೆಜಿಎಫ್ ತಾಲೂಕು ಕಚೇರಿಗೆ ಸ್ಥಳಾಂತರಿಸಿ ಎಂದು ತಹಶೀಲ್ದಾರ್ ರಮೇಶ್ ಅವರಿಗೆ ಮನವಿಯನ್ನು ನೀಡಿದರು. ಈ ಸಂದರ್ಭದಲ್ಲಿ ಬಿಜೆಪಿ ತಾಲೂಕು ಪ್ರೆಸಿಡೆಂಟ್ ನೈನಾ ರವಿ, ಜನರಲ್ ಸೆಕ್ರೆಟರಿ ಸುರೇಶ್, ಸ್ಲಂ ಮೋರ್ಚಾ ಪ್ರೆಸಿಡೆಂಟ್ ವಿಜಯ್ ಕುಮಾರ್ ಜೈ, ಬಿಜೆಪಿ ಯುವ ಮೋರ್ಚಾ ಪ್ರೆಸಿಡೆಂಟ್ ದೀನಾ, ಸೆಕ್ರೆಟರಿ ಗಾಂಧಿ, ಎಸ್ಸಿ ಮೋರ್ಚಾ ಸೆಕ್ರೆಟರಿ ರವಿ ಹಾಗೂ ಮುಖ್ಯ ಕಾರ್ಯಕರ್ತರಾದ ವಿಸಿ ಸೆಂಥಿಲ್ ಮತ್ತು ಪಾಂಡ್ಯನ್ ರವರುಗಳು ಇಲ್ಲಿ ಪಾಲ್ಗೊಂಡರು. ಇವತ್ತು ನಾವು ಇಲ್ಲಿ ಸೇರಿರ್ತಕ್ಕಂಥದ್ದು ನಮ್ಮ ಬೇಡಿಕೆಗಳನ್ನ ಈಡೇರಿಸಬೇಕಂತೇಳಿ ನಾವು ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡುವುದರ ಮೂಲಕ ಈ ತಾಲೂಕು ಕಚೇರಿಯ ಮುಂಭಾಗದಲ್ಲಿ ನಾವೆಲ್ಲರೂ ಕೂಡ ಧರಣಿ ಕೂತಿದ್ದೇವೆ. ಈ ರಾಜ್ಯದಲ್ಲಿ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಯಾವುದೇ ಒಬ್ಬ ಸಾಮಾನ್ಯ ಪ್ರಜೆಗೆ ತೊಂದರೆ ಆಗಿದೆ ಅಂದ ತಕ್ಷಣ ಅಲ್ಲಿ ಭೇಟಿ ಕೊಟ್ಟು ಆ ಸಮಸ್ಯೆಗೆ ನ್ಯಾಯ ತರಿಸ್ಕೊಡುವಂತ ಹೋರಾಟ ಮಾಡತಕ್ಕಂತ ಏಕೈಕ ಪಕ್ಷ ಭಾರತೀಯ ಜನತಾ ಪಾರ್ಟಿ. ಆ ಎರಡು ರೋಡು, 10 ಮನೆ ಕೊಟ್ಟು 10 ಪೆನ್ಷನ್ ಕೊಡೋದಕ್ಕೆ ಗ್ರಾಮ ವಾಸ್ತವ ಮಾಡ್ತಾ ಇದ್ದಾರೆ. ನಾವು ಅದಕ್ಕೆ ವಿರೋಧ ಮಾಡೋದಿಲ್ಲ. ಈ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲಾ ಸಮಸ್ಯೆಗಳು ಯಾವುದೇ ಸರ್ಕಾರ ಬಂದರೂ ಕೂಡ ಬಗೆಹರಿಸಬೇಕು, ಅದವರ ಜವಾಬ್ದಾರಿ, ಅದವರ ಕರ್ತವ್ಯ. ಆದ್ರೆ ಇಡೀ ರಾಜ್ಯದ ಎಲ್ಲಾ ಇಲಾಖೆಯ ಅಧಿಕಾರಿಗಳು ಅಲ್ಲಿದ್ರೆ ಖರ್ಚು ಎಷ್ಟು ಕೋಟಿ ಬರ್ತದೆ ಅನ್ನೋದು ಕೂಡ ನಾವು ಅದ್ರ ಬಗ್ಗೆ ಗಮನ ಹರಿಸಬೇಕು. ಆ ದುಡ್ಡು ಯಾರು ಸ್ವಾಮಿ? ಆ ದುಡ್ಡು ಯಾರ್ದು? 50 ರಿಂದ 1 ಕೋಟಿ ರೂಪಾಯಿವರೆಗೂ ಆ ಗ್ರಾಮಕ್ಕೆ ನೀವು ಅನುಕೂಲ ಮಾಡಿಕೊಟ್ರೆ ಸುಮಾರು 50 ಕೋಟಿ ಅವತ್ತು ಲಾಸ್ ಆಗ್ತದೆ ಈ ಜನರ ದುಡ್ಡು. ಹಿಂದೆ ಯಡಿಯೂರಪ್ಪಜಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಈ ಗಡಿಭಾಗದಲ್ಲಿ ಇರ್ತಕ್ಕಂಥ ಕೆಜಿಎಫ್ ಕ್ಷೇತ್ರಕ್ಕೆ 106 ಕೋಟಿ ಅನುದಾನ ಕೊಟ್ಟು ಎಲ್ಲ ಗ್ರಾಮಗಳಲ್ಲಿ ನಾವು ಅಭಿವೃದ್ಧಿ ಮಾಡಿರ್ತಕ್ಕಂಥದ್ದು ಜನಸಾಮಾನ್ಯರು ಗೊತ್ತು, ಅದು ನಾವ್ ಹೇಳುವಂತದ್ದಲ್ಲ. ನೀವು ಶಾಸಕರಾಗಿರೋದಕ್ಕೆ ನಮ್ಮ ಹೊಟ್ಟೆ ಕಿಚ್ಚೇನಿಲ್ಲ. ಜನ ನಿಮ್ ಪರವಾಗಿ ಮತ ಕೊಟ್ಟಿದ್ದಾರೆ, ಮೊನ್ನೆ ನಿಮ್ಮನ್ನ ಶಾಸಕರಾಗಿ ಆಯ್ಕೆ ಮಾಡಿದ್ದಾರೆ, ಅದು ನಮ್ಮ ವಿರೋಧ ಇಲ್ಲ. ಮತದಾರರ ತೀರ್ಪಿಗೆ ನಾವು ತಲೆಬಾಗಿದ್ದೇವೆ. ನಮ್ಮ ತಪ್ಪುಗಳನ್ನ ಸರಿಪಡ್ಕೊಳ್ಳಕ್ಕೆ ಗೊತ್ತೋ ಗೊತ್ತಿಲ್ಲ ನಾವು ತಪ್ಪುಗಳೇನಾದ್ರೂ ಮಾಡಿದ್ರೆ, ನಮ್ಮ ಕಾರ್ಯಕರ್ತರು ತಪ್ಪುಗಳು ಮಾಡಿದ್ರೆ ಅದನ್ನ ತಿದ್ದುಕೊಳ್ಳಕ್ಕೆ ಜನ ನಮಗೆ ಒಂದು ದಾರಿಯನ್ನ ತೋರಿಸಿದ್ದಾರೆ. ಕ್ಷೇತ್ರದಲ್ಲಿ ನೀವು ಗೆದ್ದಾದ ಮೇಲೆ ಯಾವ ಚುನಾವಣೆಯಲ್ಲಿ ನೀವು ಬಂದು ಜನರಿಗೆ ಸುಳ್ಳಾಶ್ವಾಸನೆಯನ್ನು ಕೊಟ್ಟು ಅಮಾಯಕ ಹೆಣ್ಣು ಮಕ್ಕಳನ್ನ ನೀವು ಅವರಿಗೆ ದಿಕ್ಕು ತಪ್ಪಿಸಿ ಕೇವಲ ಒಂದೇ ಒಂದು DCC ಬ್ಯಾಂಕ್ ಅನ್ನ ಮುಂದೆ ಇಟ್ಕೊಂಡು ನಾವು ಕೊಟ್ಟಂತ ಸಾಲವನ್ನ ಮರುಪಾವತಿ ಮಾಡಬೇಡಿ, ನೀವು ನನ್ನ ಗೆಲ್ಲಿಸಿ ಅಂತ ಹೇಳಿದ್ರಿ. ಜನ ನಂಬಿ ನಿಮಗೆ ಮತವನ್ನ ಕೊಟ್ರು. ಈ ಸುಳ್ಳು ಭರವಸೆಗಳನ್ನ ಕೊಟ್ಟು ಗೆದ್ದ ನಂತರ ಆ ಸಾಲವನ್ನ ಮನ್ನಾ ಮಾಡಿದ್ರ? ಮಾಡ್ಲಿಲ್ಲ. ಅದನ್ನು ನಾವು ಕೇಳಿದ್ರೆ ಮಹಿಳೆಯರೇ ನೀವು ತಪ್ಪು ದಾರಿಗೆ ಹೇಳಿತಾರೆ, ಅವರು ತಪ್ಪು ಸಂದೇಶಗಳನ್ನ ಕೊಡ್ತಾರೆ, ನಿಮಗೆ ದಿಕ್ಕು ತಪ್ಪಿದ್ರೆ ಅವ್ರ ಮಾತನ್ನ ಕೇಳಬೇಡಿ ಅಂತ ಹೇಳಿ ಪಾಂಪ್ಲೆಟ್ ಹಾಕ್ತೀರ, ಕರಪತ್ರವನ್ನು ಹಾಕ್ತೀರಿ ಈ ಕ್ಷೇತ್ರದ ಶಾಸಕರು. ಆಮೇಲೆ ಕಳೆದ 10 ವರ್ಷ ಅಧಿಕಾರ ಅವ್ರು ಕೊಟ್ಟಿದ್ರೆ ಅವ್ರು ಏನು ಮಾಡಿದ್ದಾರೆ, ಅವ್ರ ಕಾಂಟ್ರಿಬ್ಯೂಷನ್ ಏನು ಕ್ಷೇತ್ರಕ್ಕೆ ಅಂತೇಳಿ ಪಾಂಪ್ಲೆಟ್ ಅಲ್ಲಿ ಮುದ್ರಣ ಮಾಡಿದ್ದೀರಿ. 10 ವರ್ಷಗಳಲ್ಲಿ ನಾವ್ ಏನು ಮಾಡಿದ್ದೀವಿ ಅಂತೇಳಿ ನಾನು ಹೇಳ್ಬೇಕಾ? ಸಾರ್ವಜನಿಕವಾಗಿ ಹೇಳ್ಬೇಕಾ? ಇವತ್ತು ನೀವು ಯಾವ ಹಳ್ಳಿಗೆ ಹೋಗ್ತೀರೋ ಆ ರಸ್ತೆ ಮಾಡಿದ್ ನಾನು. ನೀವು ಕಾರಲ್ಲಿ ಕುತ್ಕೊಂಡು ನಿಮ್ಮ ಪಕ್ಷದವರು, ನಿಮ್ಮ ಹಿಂಬಾಲಕರು, ಕೆಲವೇ ಕೆಲವು ಅಧಿಕಾರಿಗಳು, ನಿಮ್ಮ ಸೆರೆಗಿಡ್ಕೊಂಡು ಹಿಂದಿಂದೆ ಸುತ್ತಾಡಂತ ಅಧಿಕಾರಿಗಳು ಓಡಾಡಂತ ದಾರಿಯೆಲ್ಲ ನಾನೇ ಮಾಡಿಸಿದ್ದೆ. ಇದೇ ಅಶೋಕ್ ನಗರ ರಸ್ತೆ ಮಾಡ್ಬೇಕಂತೇಳಿ ಬಹಳ ವರ್ಷಗಳ ಬೇಡಿಕೆ.
ಆ ಬೇಡಿಕೆಯನ್ನು ಈಡೇರಿಸಬೇಕು, ಸರ್ಕಾರ ನಿಮ್ಮದು ಬಂದಿದೆ ನೀವು ಮಾಡಿ ಅಂತೇಳಿ ಜನರ ಒತ್ತಾಯ ಇದಂತೆ. 15 ಕೋಟಿ ಹಣವನ್ನ ಮಾನ್ಯ ಮುಖ್ಯಮಂತ್ರಿ, ಅವತ್ತಿನ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪಜಿಯವರ ಹತ್ರ ಮನವಿ ಮಾಡಿ ಹಣವನ್ನ ತಂದ್ವಿ, ತಂದು ಅವತ್ತು ಪ್ರಾರಂಭ ಮಾಡಿದ್ವಿ. ನೀವೇನ್ ಮಾಡಿದ್ರಿ? ನಿಮ್ ತಂದೆಯವರು MP ಆಗಿದ್ದಂತ ಕಾಲ, ನಾನು ರಸ್ತೆ ಮಾಡಕ್ ಹೋದ್ರೆ ಅಲ್ಲಿ ಕೆಲವರು ನಿಂತ್ಕಟ್ಟಿ ಕೋರ್ಟ್ ಹೋಗಿ ಸ್ಟೇ ತರಿಸ್ತಕ್ಕಂತ ಕೆಲಸ ನಿಮ್ಮ ಅಪ್ಪ ನಿರಂತರವಾಗಿ ಮಾಡ್ಕೊಂಬಂದ್ರು. ಅಶೋಕ್ ನಗರ, ಗಾಂಧಿನಗರ ಸರ್ಕಲ್ ಇಂದ ಸ್ಕೂಲ್ ಆಫ್ ಮೈಸೂರ್ಗೂ ಡಬಲ್ ರೋಡ್ ಮಾಡಿಸಿದ್ದು ನಮ್ಮ ಅವಧಿ. ನಿಮ್ಗೆ ದಾಖಲೆ ಕೊಡ್ತೀವಿ, ಎಷ್ಟು ಹಣ ಮಂಜೂರಾಯಿತು, ಯಾರು ಗುತ್ತಿಗೆದಾರರು, ಯಾವಾಗ ಪ್ರಾರಂಭ ಆಯ್ತು ಅಂತೇಳಿ ನಿಮಗೆ ದಾಖಲೆಗಳು ಸಮೇತ ಕೊಡ್ತೀವಿ. ಸೂರ್ಯಸ್ಮರ ಸರ್ಕಲ್ ಇಂದ ಸಲ್ಡಾನ ಸರ್ಕಲ್ ವರೆಗೂ, ಮಣಕಾಲವರೆಗೂ ಇರೋ ರಸ್ತೆನ ಅಗದು ಮತ್ತೆ ತಿರುಗಿ ಆ ರಸ್ತೆಯನ್ನ ಆ ಮಟ್ಟಕ್ಕೆ ಮಾಡಿಸಿದ್ದು ನಾವು. ನಿಮ್ಗೆಲ್ಲ ಗೊತ್ತಿದೆ, ನೀರು ಹರಿತಾ ಇದೆ ಒಳಗಡೆ, ಆಗಾಗ ಕಿತ್ತೋಗತ್ತೆ, ಅದಕ್ಕೆ ಶಾಶ್ವತವಾದ ಒಂದು ಪರಿಹಾರನ ಕಂಡುಕೊಳ್ಬೇಕು ಅಂತ ಇದ್ದಾಗ ಇದೇ ಇಂಜಿನಿಯರ್ ಹನುಮಪ್ಪನವರು ಈಗಲೂ ಇರ್ತಾರೆ. ಕೇಳ್ರಿ, ನೀವೆಲ್ಲ ನೋಡಿದ್ದೀರಾ, ನಾವು ನಿಂತು ಮಾಡಿಸ್ತೀವಿ ಕೆಲಸನ. ಗೀತಾ ರಸ್ತೆಗೆ ರಸ್ತೆ ತಾರ ಹಾಕ್ಸಿದ್ ಯಾರು? ನಾವು ನಿಂತು ಮಾಡ್ತೀವಿ. ಪ್ರತಿ ಗಲ್ಲಿ ಗಲ್ಲಿಗೂ KGF ಇರ್ತಕ್ಕಂತ ಎಲ್ಲ ಮೈನಿಗೆ ಏರಿದಲ್ಲೂ ಕೂಡ ಇವತ್ತು ಸಿಮೆಂಟ್ ರಸ್ತೆ ಆಗಿದೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ನಾವು. KGF ಇಲ್ಲಿ ಇನ್ನೊಂದು ಮಾತನ್ನ ಹೇಳ್ತೀನಿ, ಈ ಅಮೃತ್ ಸಿಟಿ ಅನ್ನೋ ಸ್ಕೀಮ್ ಅನ್ನ, ಈ ಯೋಜನೆಯನ್ನ ತಂದಿದ್ದು ನಾವು, ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಈ KGF ಕೊಟ್ಟಂತ ಕೊಡುಗೆ. ಆ ಕೊಡುಗೆ ಕೊಟ್ಟಂತ ಕಾಲದಲ್ಲಿ ನಿಮ್ ತಂದೆಯವರು ಪಾರ್ಲಿಮೆಂಟ್ ಅಲ್ಲಿ ಸದಸ್ಯರಾಗಿ ಕೂತಿದ್ರು. ಕೇಳಿದ್ರ ಅಮೃತ್ ಸಿಟಿ ಕೋಲಾರ ಬೇಕು, KGF ಬೇಕು ಅಂತೇಳಿ ಕೇಳಿಲ್ಲ. ನಾವು ಕೇಳಿದ್ವಿ, ನಮ್ಮ ಮುಖಂಡರುಗಳೆಲ್ಲ ಡೆಲ್ಲಿ ಕರ್ಕೊಂಡೋಗಿ ಅಮೃತ್ ಸಿಟಿ ತಂದ್ವಿ. ಕೆಲಸ ನಡೀತಾ ಇದೆ, ಒಳಚರಂಡಿ ಕೆಲಸ ಬೀದಿಗೂ ನಡೀತಾ ಇದೆ. ಇಲ್ಲಿ ತೋರಿಸಿ ನಿಮ್ ದಾಖಲೆ, ಯಾವ ಸರ್ಕಾರ ತಂದಿದ್ದು, ಯಾವ ಗೌರ್ಮೆಂಟ್ ಕೊಟ್ಟಿದ್ದು ಅಂತ ತೋರಿಸಿ. ಈ ತಂದೆ ಕಾಲದಲ್ಲಿ ತಂದಂತ ಅಮೃತ್ ಸಿಟಿ ಸ್ಕೀಮ್ ಅನ್ನ ಅವತ್ತು ನಮ್ಮ ತಾಯಿಯವರು ಇಲ್ಲಿ ಶಾಸಕರಾಗಿ ಕೆಲಸ ಮಾಡ್ತಾ ಇದ್ರು. ನೀವು ಆಯ್ಕೆ ಆಗಿರ್ಲಿಲ್ಲ ಅವಾಗ. ನೀವು ನಮ್ಮನ್ನ ಕೇಳ್ತೀರಾ ಈ ಕ್ಷೇತ್ರಕ್ಕೆ ಏನ್ ನಿಮ್ ಕೊಡುಗೆ ಅಂತೇಳಿ. ಗ್ರಾಮಾಂತರ ಭಾಗದಲ್ಲಿ ನೀವು ಪಾರಂಡಳ್ಳಿಯಿಂದ ರಾಜಪೇಟೆವರೆಗೂ ಈ ರಸ್ತೆ ಮಾಡಿಸಿದ್ದೀವಿ, ಯಾರ ಕಾಲದಲ್ಲಿ ಆಗಿದ್ದು? ಕ್ಯಾಸಂಬಳ್ಳಿನಲ್ಲಿ ಡಬಲ್ ರೋಡ್ ಮಾಡಿದೆ, ಯಾರು ಮಾಡಿದ್ದು? ಸುಂದರಪಾಲದಲ್ಲಿ ಡಬಲ್ ರೋಡ್ ಮಾಡಿದ್ವಿ, ಇಲ್ಲಿದ್ದಾರೆ ಮುನಸ್ವಾಮಿ ರೆಡ್ಡಿ ಅವರು, ನಮ್ಮ ಜೊತೆ ಲಚ್ಚಿಸ್ವಾಮಿ ಅವರು ಇಲ್ಲೇ ಇದ್ದಾರೆ, ನಮ್ಮ ಅಧ್ಯಕ್ಷರು ಇಲ್ಲೇ ಇದ್ದಾರೆ, ವಾಣಿ ದಾಮೋದರ್ ಅವರು ಎಲ್ಲರೂ ಕೂಡ ನಿಂತು ಮಾಡಿದ್ವಿ. ಅವತ್ತು ನಿಮ್ ತಂದೆಯವರು ಏನು ಮಾಡಿದ್ರು ಗೊತ್ತಾ? ಪೊಲೀಸರನ್ನ ಕಳಿಸಿ ರಸ್ತೆ ತಡೆ ಹಾಕಕ್ ಬಂದ್ರು. ಈ ಕಡೆ ರಸ್ತೆ ಮಾಡ್ತಾ ಇದೀವಿ, ಮರಗಳೆಲ್ಲ ಕಡಿದು ಟ್ಯಾಕ್ಟರ್ ತುಂಬಿಸ್ತಾ ಇದ್ದೀವಿ, ಅಧಿಕಾರಿಗಳೆಲ್ಲ ಮಾಡ್ತಾ ಇದ್ರೆ ನಾವು ಆ ಗಾಳಿ ಧೂಳ ನಿಂತ್ಕೊಂಡು ಕೆಲಸ ಮಾಡ್ತಾ ಇದೀವಿ. ನಿಮ್ ತಂದೆ ಬಂದು ಸೀದಾ ಒಂದು ಗುಂಪನ್ನು ಸೇರಿಸ್ಕೊಂಡು ರಸ್ತೆ ತಡೆ ಮಾಡಿ, ರಸ್ತೆ ಮಾಡಕ್ ಬಿಡಬೇಡ್ರಿ ಅಂತ ಹೇಳಿದ್ರು. ನಿಮ್ ತಂದೆ, ಅದು ನಿಮ್ ಕೊಡುಗೆ. ನನ್ನ ಕೊಡುಗೆ ರಸ್ತೆ ಮಾಡಿದ್ದು, ನಿಮ್ ಕೊಡುಗೆ ರಸ್ತೆ ನಿಲ್ಸೋಕ್ ಬಂದಿದ್ದು. ಬೇಸ್ಮಂಗಲದಲ್ಲಿ ನಮ್ಮ ಹಿರಿಯರು ಡಾಕ್ಟರ್ ಕೃಷ್ಣಮೂರ್ತಿ ಅವರು ಇಲ್ಲೇ ಇದ್ದಾರೆ. ಹೇಗಿತ್ತು ರಸ್ತೆ, ಹೇಗ ಆಗಿದೆ ಅಂತೇಳಿ ಇಡೀ ಜಿಲ್ಲೆ ಜನ ಮಾತಾಡ್ತಾರೆ. ಸಂಪಂಗಿ ಅವರು ಇಲ್ಲಿ ಶಾಸಕರಾದ ಮೇಲೆ ಈ ಊರು ನಗರಸಭೆ ಆಗುವಂತ ಒಂದು ದೊಡ್ಡ ಪ್ರಮಾಣದಲ್ಲಿ ಈ ಊರನ್ನ ಮಾರ್ಪಾಟು ಮಾಡಿದ್ದಾರೆ ಅನ್ನೋ, ಈ ಕ್ಷೇತ್ರಕ್ಕೆ ಅನುದಾನ ಕೊಡಬೇಕಂತೇಳಿ, ವಿಕೋಟೆ ರಸ್ತೆ ಆಗ್ಬೇಕಂತೇಳಿ ಸುಮಾರು 70 ಕೋಟಿ ಹಣ ತಂದ್ವಿ. ನಮ್ಮ ಅವಧಿಯಲ್ಲಿ ಪ್ರಾರಂಭ ಮಾಡಿದ್ವಿ, ನಿಮ್ಮ ಅವಧಿಯಲ್ಲಿ ನಿಲ್ಸಿದಿರಿ. ಕಳೆದ 1 ವರ್ಷದಲ್ಲಿ ನಿಮ್ಮ ಕೊಡುಗೆ ಏನು? ಒಂದೇ ಒಂದು ಕೊಡುಗೆ ಇಲ್ಲೆಲ್ಲರಿಗೂ ಗೊತ್ತಿದೆ, ನಮ್ಮ ಪೊಲೀಸ್ ಸಿಬ್ಬಂದಿಯನ್ನ ಕರ್ಕೊಂಡೋಗಿ DCC ಬ್ಯಾಂಕ್ನಿಂದ ಕೊಟ್ಟಂತ ಹಣವನ್ನ ವಸೂಲಿ ಮಾಡಕ್ಕೆ ಅವ್ರ ಮುಂದೆ ಮನೆ ಮುಂದೆ ಕರ್ಕೊಂಡೋಗಿ ನೀವು ವಸೂಲಿ ಮಾಡಕ್ಕೆ ಒಂದೇ ಒಂದು ಕೆಲಸ ನೀವು ಇಡೀ ಕ್ಷೇತ್ರದಲ್ಲಿ ಮಾಡ್ತಾ ಇದ್ದೀರ. ನಿಜ ತಾನೇ? ಇದು ನಾನು ಸುಳ್ಳು ಹೇಳ್ತಾ ಇದ್ದೀನಾ? ಉಚಿತವಾಗಿ ಬಡ್ಡಿ ಕೊಡ್ತೀವಿ, ಬಡ್ಡಿ ರಹಿತ ನೀವು ಕಟ್ಟಬೇಕು ಅಂತ ಹೇಳ್ಬಿಟ್ಟು ನೀವು ಕೊಡ್ಕೊಡಿ, ಅದನ್ನ ಹೇಳಿ, ಸತ್ಯನೇ ಹೇಳಿ. ವರ್ಲ್ಡ್ ಬ್ಯಾಂಕಿಂದ, ನಬಾರ್ಡಿಂದ ದುಡ್ಡು ಕೊಡೋದು ನಿಮ್ಗೆ,
ಕೇಂದ್ರ ಸರ್ಕಾರ ನರೇಂದ್ರ ಮೋದಿಜಿಯವರು ಫ್ರೀ ಉಚಿತವಾಗಿ ಬಡ್ಡಿ ರಹಿತ ಕೊಡಬೇಕು ಅಂತ ಹೇಳ್ಬಿಟ್ಟು ಅವ್ರು ಕೊಟ್ಟಿದ್ದು ನೀವಲ್ಲ. ನಾವು ಒಪ್ಕೊಳ್ತೀವಿ ಕಟ್ಟಬೇಕು ಅಂತ ನಾವೆಲ್ಲೂ ಹೇಳಲಿಲ್ಲ. ಸಾಲ ಅದು ನ್ಯಾಷನಲ್ ಬ್ಯಾಂಕ್ ಇರ್ಬೋದು, ಮತ್ತೆ ಸಹಕಾರಿ ಬ್ಯಾಂಕ್ಗಳಿರ್ಬೋದು, ಕೊಟ್ಟಂತ ಸಾಲವನ್ನ ಮರುಪಾವತಿ ಮಾಡಬೇಕು. ಆದ್ರೆ ನೀವು ಚುನಾವಣೆ ಅದು ಹೇಳಿಲ್ವಲ್ಲ. ಪೊಲೀಸರು ಎಷ್ಟೋ ಜನ ನಮ್ಮ ಮುಂದೆ ಹೇಳ್ತಾರೆ, ಅವ್ರ ಹೆಸರುಗಳು ನಾನು ಹೇಳೋದಿಲ್ಲ. ನಮಗೆ ಯಾಕೆ ತಾನೆ ಈ ಶಾಸಕರು ಕ್ಷೇತ್ರದಲ್ಲಿ ಆಯ್ಕೆ ಆದ್ರು, ನಮ್ಗೆ ಬಹಳ ಕಿರುಕುಳ ಆಗ್ಬಿಟ್ಟಿದೆ, ನಮ್ಮ ಕೈಯಲ್ಲಿ ಮಾಡಬಾರ್ದು ಕೆಲಸ ಮಾಡಿಸ್ತಾ ಇದ್ದಾರೆ ಅಂತೇಳಿ. ಅಂದ್ರೆ ಪೊಲೀಸರು ನಮ್ಮನ್ನು ಅವರು ಮನಸ್ಸಿರ್ತಾನೆ? ಕಂಸಂದ್ರದಿಂದ ಎನ್ನಾಗ್ಮೇಲೆ ಇವ್ರಿಗೆ ರಸ್ತೆ ಮಾಡ್ಲಿಕ್ಕೆ ಎಷ್ಟು ಕಷ್ಟ ಆಯ್ತು ಅಂತೇಳಿ, ಎಷ್ಟು ನಾವು ಜನಗಳ ಹತ್ರ ಬೈಸ್ಕೊಂಡಿದೀವಿ, ನಮ್ಗೆ ಎಷ್ಟು ತೊಂದರೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಆ ಜನರಿಗೆಲ್ಲರಿಗೂ ನಮ್ಮ ಮೇಲೆ ಕೇಸ್ ಹಾಕಿದ್ದಾರೆ. ಇದೇ ರಾಮಕೃಷ್ಣ ಪೇಜಲ್ಲಿ ನನ್ಮೇಲೆ ನಮ್ಮ ಅಮ್ಮ ಮೇಲೆ ಕಂಪ್ಲೇಂಟ್ ಮಾಡಿದ್ರು, ಅಲ್ಲಿ ನಿಂತ್ಕೊಂಡು ಕೆಲಸ ಮಾಡಿಸಿದ್ದಕ್ಕೆ. ಚನ್ನಪ್ಪಲ್ಲಿ ಅವರು ಬಂದಿರ್ಬೋದು. ಇವತ್ತು ಯಾರಿಗೆ ನೀವು ಹೇಳ್ಕೊಟ್ಟು ತೊಂದರೆ ಕೊಟ್ಟರು ಅವರೇ ಆಮೇಲೆ ನಮಗೆ ಸಹಾಯ ಮಾಡಿ ರಸ್ತೆಯನ್ನ ಪೂರ್ಣ ಮಾಡಿದ್ರು. ಸಾರ್ವಜನಿಕರು ಚೆನ್ನಾಗಿ ಓಡಾಡ್ತಾ ಇದ್ದಾರೆ. ಸಂಪರ್ಕ ರಸ್ತೆಗಳನ್ನು ಕಲ್ಪಿಸಲಿಕ್ಕೆ ನಮ್ಮ ಇಚ್ಛಾಶಕ್ತಿ ಬದ್ಧತೆಯಿಂದ ಸರ್ಕಾರದಲ್ಲಿ ಹೋರಾಟ ಮಾಡಿ ಹೆಚ್ಚಿಗೆ ಅನುದಾನವನ್ನು ತಂದು ನಾವು ಈ ಕ್ಷೇತ್ರಕ್ಕೆ ಕೆಲಸವನ್ನು ಮಾಡಿದ್ವಿ. 2001 ಹಿಂದೆ ರೈತರಿಗೆ ಕೈ ಬರಹ ಪಾಣಿ ಇದ್ದಾಗ ರೈತರಿಗೆ ಪಾಣಿ ಇಂಬಿಟೇಷನ್ಗಳು ಸಿಗ್ತಾ ಇಲ್ಲ, ಇದನ್ನ ಮಾಡಿಸೋದ್ತಾನೆ ನೀವು? ಇವತ್ತು ಸಮಸ್ಯೆಗಳಾಗಿದೆ. ರೈತರು ಒಂದು ಬ್ಯಾಂಕ್ ಅಲ್ಲಿ ಸಾಲ ತಗೊಳ್ಬೇಕಂತ ಹೇಳಿದ್ರೆ ಅವರು ಬ್ಯಾಂಕ್ ಅಲ್ಲಿ ಇರ್ತಕ್ಕಂತ ವಕೀಲರು ಲೀಗಲ್ ಒಪಿನಿಯನ್ ತಗೊಳ್ತಾರೆ. ಲೀಗಲ್ ಒಪಿನಿಯನ್ ತಗೊಳ್ಳುವಂತ ಸಂದರ್ಭದಲ್ಲಿ ಎಲ್ಲಾ 10 ವರ್ಷ 20 ವರ್ಷ ಪಾಣಿಗಳೆಲ್ಲ ತಗೊಂಬನ್ನಿ, ಮೆಡಿಟೇಷನ್ ತಗೊಂಬನ್ನಿ, ಈಸಿ ತಗೊಂಬನ್ನಿ ಅಂತ ಹೇಳ್ತಾರೆ. ಅವ್ರಿಗೆ ಸಿಗೋದೇ ಇಲ್ಲ. ತಾಲೂಕು ಆಫೀಸಲ್ಲಿ ಸಿಕ್ಕಲ್ಲ, ನಾಡು ಕಚೇರಿಯಲ್ಲಿ ಸಿಕ್ಕಲ್ಲ, ಎಲ್ಲೂ ಸಿಕ್ಕಲ್ಲ. ಎಲ್ಲಿ ಹೋಗ್ಬೇಕು ಆ ರೈತರು? ಅದಕ್ಕೆ ಬಂದಿದ್ದೀವಿ. ಇದು ನಮ್ ತಪ್ಪ ಹೇಳಿ. ನೀವು ಒಂದಲ್ಲ ಒಂದ್ ದಿವಸ ಮಾಜಿ ಆಗಂತವ್ರೆ ಅದಕ್ಕೆ ನೀವು ನಾನು ಬಹಳ ಏನೋ 45 ವರ್ಷ ಇಲ್ಲಿ ಅಧಿಕಾರ ಮಾಡಿಬಿಡ್ತೀನಿ ಅನ್ನೋಂತ ತಪ್ಪು ಕಲ್ಪನೆಯಲ್ಲಿ ನೀವು ಆ ಭ್ರಮೆಯಲ್ಲಿ ಇರಬೇಡಿ. ಮಾಲೂರ್ ಮಾಜಿ ಶಾಸಕರಾದ ಮಂಜುನಾಥ್ ಗೌಡರು ಸಹ ಪಾಲ್ಗೊಂಡಿದ್ದರು. ಸರ್, ಆ ಸಮಸ್ಯೆ ಏನು ಇಲ್ಲ, ಎಲ್ಲ ಬಗೆಹರಿಸಿದೆ, ನೀವು ಧರಣಿ ಮಾಡ್ತಾರೆ ಸರಿ ಇಲ್ಲ ಅಂತೇಳಿ ಅವ್ರು ಹೇಳಿ ನಾವು ಒಪ್ಕೊಂಡು ಹೋಗ್ತೀವಿ. 1 ವರ್ಷ ಆಗಿದೆ ತಾಲೂಕು ಪ್ರತ್ಯೇಕ ಆಗಿ, 1 ವರ್ಷ ಆದ್ರೂ ಕೂಡ ತಾಲೂಕು ಕಚೇರಿಗಳಿಗೆ ವರ್ಗಾವಣೆ ಮಾಡ್ತಿಲ್ಲ ಅಂತ ಹೇಳಿದ್ರೆ, ರಾಜಪೇಟೆಯಿಂದ ಹೋಗ್ಬೇಕು ಬಂಗಾರಪೇಟೆ 30 ಕಿಲೋಮೀಟರ್, ವಿಕೋಟೆಯಿಂದ ಹೋಗ್ಬೇಕು 30 ಕಿಲೋಮೀಟರ್ ಬಂಗಾರಪೇಟೆಗೆ, ಕೆಂಪಾಪುರದಿಂದ ಹೋಗ್ಬೇಕು 30 ಕಿಲೋಮೀಟರ್ ಬಂಗಾರಪೇಟೆಗೆ. ಅಲ್ಲಿ ಏನನ್ನ ಫೋನ್ ಬಂತು, ಎಮ್ ಎಲ್ ಎರು ಬರ್ತಾರೆ, ಮೇಡಮ್ 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 ಮೇಡಮ್, ಹಿಂಗೆ ಸರಿಗಿಡ್ಕೊಂಡು ನಿಮ್ಗೆ ಹೋಗ್ಬಿಟ್ರೆ ಏನು ಮಾಡೋದು? ಇನ್ನು ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ ಹೆಚ್ಚಿನ ವಿಡಿಯೋಸ್ಗಳನ್ನು ವೀಕ್ಷಿಸಿ.